ಕಾಂಗ್ರೆಸ್ ಅಭೂತಪೂರ್ವ ಗೆಲುವು ಇದೀಗ ಮುಖ್ಯಮಂತ್ರಿ ಯಾರಾಗ್ತಾರೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಇಬ್ರು ಕೂಡ ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ ಮುಖ್ಯಮಂತ್ರಿ ಆಗ್ತೀನಿ ನಾನು ಅನ್ನೋದು ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಆಗ್ಬೇಕು ಅನ್ನೋದು ಅವರ ಬೆಂಬಲಿಗರ ಒತ್ತಾಯ ಒತ್ತಾಸೆ ಕೂಡ ಮತ್ತೊಂದು ಕಡೆ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಲೆಕ್ಕಾಚಾರ ಆ ದಿಸೆಯಲ್ಲಿ ಅವರ ಬೆಂಬಲಿಗರು ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅಂತಿಮವಾಗಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಆ ಬಗ್ಗೆ ನಿರ್ಧಾರ ಆಗುತ್ತೆ ಹೈಕಮಾಂಡ್ ಈವಾಗೆ ಸೂಚಿಸುತ್ತೆ ಮತ್ತೊಬ್ಬರು ಮಗದೊಬ್ಬರು ಅಂತ ಏನಿಲ್ಲ ಒಂದು ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಇಬ್ಬರಲ್ಲೊಬ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸ್ಪಷ್ಟ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಯಾಗಿ ಮೊದಲ ಎರಡೂವರೆ ವರ್ಷ ಸಿದ್ದರಾಮಯ್ಯ ನಂತರ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಆಗ್ತಾರೆ ಅನ್ನೋ ಮಾತುಕತೆಗಳು ನಡೀತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಮೊದಲಾರ್ಧದಲ್ಲೇ ಮುಖ್ಯಮಂತ್ರಿ ಆಗಬೇಕು ಮೊದಲಲ್ಲೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಬಹಳಷ್ಟೋತಾಯ ಆದ್ರೆ ವಯಸ್ಸಿನ ಕಾರಣಕ್ಕೆ ವಯಸ್ಸಿಲ್ಲ ಸಿದ್ದರಾಮಯ್ಯನವ್ರಿಗೆ ಸೊ ಹಾಗಾಗಿ ಮೊದಲು ಅವ್ರಿಗಾದರೆ ಅನುಕೂಲ ಆಗುತ್ತೆ ಅನ್ನೋದು ಒಂದಷ್ಟು ಜನರ ಆ ಚರ್ಚೆ ಮಾತುಕತೆ ಒತ್ತಾಯ ಕೂಡ ಆಗಿದೆ ಕಾಂಗ್ರೆಸ್ ನಾಯಕರ ಮಟ್ಟಿಗೆ ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಕಾಯ ವಾಚ ಮನಸ ಒಂದಾಗಿ ಚುನಾವಣೆಯನ್ನ ಮಾಡಿದ್ದೀವಿ ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಕೇವಲ ಮಾಧ್ಯಮಗಳ ಸೃಷ್ಟಿ ಅಂತ ಈ ಹಿಂದೆ ಹೇಳಿದರು ಈಗ ಗೆಲುವಾಗಿದೆ ಗೆಲುವಾದ ಮೇಲೆ ಯಾವುದೇ ರೀತಿಯ ಗೊಂದಲ ಗಲಾಟೆ ಗದ್ದಲ ಇರೋದಿಲ್ಲ ಸಹಜವಾಗಿ ಯಾಕೆಂದರೆ ದೊಡ್ಡ ಮಟ್ಟದ ಗೆಲುವು ಸಣ್ಣ ಮಟ್ಟದ ಗೆಲುವಲ್ಲ ಕಳೆದ ಬಾರಿ ಹದಿಮೂರಲ್ಲಿ ಸಿದ್ದರಾಮಯ್ಯ ಅವರು ಗೆದ್ದಂಥ ನಂಬರ್ಗಿಂತ ಎಸ್ ಎಂ ಕೃಷ್ಣ ಅವ್ರ ಗೆದ್ದಂಥ ನಂಬರ್ಗಿಂತ ಅತಿ ಹೆಚ್ಚು ಸಂಖ್ಯೆಯ ಸೀಟ್ಗಳನ್ನ ಕಾಂಗ್ರೆಸ್ ಗಳಿಸಿದೆ ಹೀಗಾಗಿ ಯಾವುದೇ ರೀತಿಯ ಲೆಕ್ಕಾಚಾರಗಳಿಲ್ಲ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಮೊದಲ ಮುಖ್ಯಮಂತ್ರಿ ಅನ್ನೋ ಚರ್ಚೆ ಡಿ ಕೆ ಶಿವಕುಮಾರ್ ಕೂಡ ಇದರ ಪಾತ್ರಧಾರಿ ಸೂತ್ರಧಾರಿ ಎಲ್ಲಾ ರಣತಂತ್ರವನ್ನು ರೂಪಿಸಿದ್ದು ಸಿದ್ಧ ಡಿ ಕೆ ಶಿವಕುಮಾರ್ ಮತವನ್ನ ಸೆಳೆಯುವಂತ ಕೆಪಾಸಿಟಿ ಸಿದ್ದರಾಮಯ್ಯ ಆಗಿದ್ರೆ ಬ್ಯಾಕ್ ಎಂಡ್ ತಂತ್ರಗಾರಿಕೆ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಡಿಪೋಂಡರ್ ಆಗಿದ್ರು ಹಾಗಾಗಿ ಇಬ್ಬರ ಪಾತ್ರ ಬಹಳ ದೊಡ್ಡದಿದೆ ಅನ್ನೋದು ಹಾಗಾಗಿ ಇಬ್ಬರು ಈ ದಿಸೆಯಲ್ಲಿ ಏನ್ ಆಲೋಚನೆ ಮಾಡ್ತಾರೆ ಈ ಕಮಾಂಡ್ ಏನ್ ಮಾಡುತ್ತೆ ಅಂತ ಇನ್ ಕೆಲ ಹೊತ್ತಿನಲ್ಲಿ ಗೊತ್ತಾಗತ್ತೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಆದರೂ ಯಾಕೆಂದ್ರೆ ಮುಂದೆ ಇನ್ನೊಂದು ಹತ್ತು ವರ್ಷ ರಾಜಕಾರಣ ಮಾಡಿದ್ರೆ ಸಿದ್ದರಾಮಯ್ಯನವರು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸೊ ಹಾಗಾಗಿ ಈಗ ಮೊದಲಾರ್ಧ ಆಗೋದೇ ಆದರೆ ಸಿದ್ದರಾಮಯ್ಯ ಆಗಬೇಕು ಡಿ ಕೆ ಶಿವಕುಮಾರ್ ಇನ್ನೂ ವಯಸ್ಸಿದೆ ಆಗ್ಲಿ ಅನ್ನೋದು ಸಿದ್ದರಾಮಯ್ಯ ಕಡೆಯವರು ವಾದ ಡಿ ಕೆ ಶಿವಕುಮಾರ್ ಅವರ ಕಡೆಯವರು ಹೇಳೋದು ಆಗ್ಲೇ ಐದು ವರ್ಷ ಬೇರೆ ಪಕ್ಷದಿಂದ ಸಿದ್ದರಾಮಯ್ಯ ಎಂ ಆಗಿದ್ದಾರೆ ಕಾಂಗ್ರೆಸ್ ಇಂದ ಕರ್ನಾಟಕದಲ್ಲಿ ಹದಿಮೂರಿಂದ ಹದಿನೆಂಟಾಗಿದೆ ಆದರೆ ಈಗ ಈಗಲೇ ನಮ್ಗೆ ಅವಕಾಶ ಸಿಗಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ತುಂಬುವುದು ರಾಜ್ಯದಲ್ಲಷ್ಟೇ ಅಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಕೆಪಾಸಿಟಿ ಅನ್ನೋದು ಬಹುತೇಕ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಮಾತಾಗಿದೆ ಅದೇನೇ ಆಗಲಿ ಏನೇ ಚರ್ಚೆಗಳಾದರೂ ಸಹ ಶೀಘ್ರವೇ ಆಸ್ ಸೂನ್ ಅಸ್ ಪಾಸಿಬಲ್ ಕೆಲವೇ ಗಂಟೆಗಳಲ್ಲಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಮುಖ್ಯಮಂತ್ರಿ ಆದ್ರೆ ಏನು ಲೆಕ್ಕಾಚಾರ ಅಂದರೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ